ಅವರು ತಮ್ಮ ಬಾಡಿಗೆ ತಾವು ಎಂದಿನಂತೆ ಚರ್ಚ್ಗೆ ಹೋಗಿ ಪ್ರಾರ್ಥನೆಯನ್ನ ಮುಗಿಸ್ಕೊಂಡು ಬರ್ತಾ ಇದ್ರು. ಅದೇ ದಾರಿಯಲ್ಲಿ ನಿಂತಿದ್ದಂತಹ ಇಬ್ಬರು ಪ್ರೇಮಿಗಳನ್ನ ನೋಡಿದ್ದಕ್ಕೆ ಒಂದು ಹೆಣ ಬಿದ್ದಿದೆ. ಇದೇನಪ್ಪ ಇದು, ಪ್ರೇಮಿಗಳನ್ನ ನೋಡಿದ್ದಕ್ಕೆ ಕೊಲೆನಾ, ಮರ್ಡರ್ಗೂ ಪ್ರೇಮಿಗಳಿಗೂ ಏನ್ರಿ ಸಂಬಂಧ ಅಂತೀರಾ? ಬನ್ನಿ ನಾವು ಹೇಳ್ತೀವಿ. ಎರಡು ದಿನಗಳ ಹಿಂದೆ ಹುಬ್ಬಳ್ಳಿಯ ಅಂಬೇಡ್ಕರ್ ನಗರದ ರಮೇಶ್ ಮೋಶ್ಯಾ ಎಂಬ ವ್ಯಕ್ತಿಯ ಮೇಲೆ ಮೂವರು ದುಷ್ಕರ್ಮಿಗಳು ಕಲ್ಲಿನಿಂದ ಹಿಗ್ಗಾಮುಗ್ಗ ಹೊಡೆದು ಪರಾರಿಯಾಗಿದ್ದರು. ಗಂಭೀರವಾಗಿ ಗಾಯಗೊಂಡಿದ್ದ ರಮೇಶ್ ಮೋಶ್ಯಾ ಚಿಕಿತ್ಸೆ ಫಲಕಾರಿಯಾಗದೆ ಕಿಮ್ಸ್ನಲ್ಲಿ ಮೃತಪಟ್ಟಿದ್ದಾರೆ. ಅಸಲಿಗೆ ಮರ್ಡರ್ ಮೋಟಿವೇಶನ್ ಏನಪ್ಪಾ ಅಂತಂದ್ರೆ, ಕಳೆದ ಎರಡು ದಿನಗಳ ಹಿಂದೆ ಮೃತ ರಮೇಶ್ ಮೋಶಿಯಾ ಅವರ ಪುತ್ರ ನವೀನ್ ಮೋಶಿಯಾ ಹಾಗೂ ಅವನ ಸ್ನೇಹಿತ ಬೆಂಜಮಿನ್ ಅರಸ್ ಚರ್ಚ್ಗೆ ಹೋಗಿ ಬರ್ತಾ ಇದ್ರು. ಅದೇ ದಾರಿಯಲ್ಲಿ ಇಬ್ಬರು ಪ್ರೇಮಿಗಳನ್ನ ನೋಡಿದ್ದಾರೆ. ಸ್ಥಳದಲ್ಲಿದ್ದ ಮೂವರು ದುಷ್ಕರ್ಮಿಗಳು ಏನೋ ನೋಡ್ತೀಯಾ ಅಂತ ನವೀನನ ಜೊತೆ ಖ್ಯಾತೆ ತೆಗೆದು ಥಳಿಸಿದ್ದಾರೆ. ಕೂಡಲೇ ಮನೆಗೆ ತೆರಳಿದ ನವೀನ್ ತಂದೆಯನ್ನ ಕರೆದುಕೊಂಡು ಬಂದಿದ್ದಾನೆ. ಸ್ಥಳಕ್ಕೆ ರಮೇಶ್ ಬರ್ತಿದ್ದಂತೆ ಅವರ ಮೇಲೆ ದಾಳಿ ಮಾಡಿದ ದುಷ್ಕರ್ಮಿಗಳು ಕಲ್ಲಿನಿಂದ ಹೊಡೆದು ಪರಾರಿಯಾಗಿದ್ದಾರೆ. ಕೆಲಸ ಚರ್ಚ್ ಕಡೆಯಿಂದ ಕೆಲಸ ಮುಗಿಸ್ಕೊಂಡು ಹೊರಡ್ತಿದ್ದೇವೆ ನಮ್ಮ ಮನೆಗೆ. ಅವ್ರು ಮೂರು ಜನ ಅಲ್ಲಿ ನಿಂತು ಮಾತಾಡುತ್ತಿದ್ದರು. ನಾವು ಏನು ಮಾತಾಡುತ್ತಿದ್ದರು, ನಾವು ಜಸ್ಟ್ ಪಾಸ್ ಆದೀವಿ ಅಲ್ಲಿಗೆ. ಅಲ್ಲಿಂದ ಪಾಸ್ ಆಗಿ ಅವ್ರು ಬಿಟ್ಟು ಹೋದೆ. ಮತ್ತು ಅರ್ಧ ದಾರಿ ಹೋದ್ಮೇಲೆ ಮತ್ತೆ ಕರೆದಿದ್ದರು. ಕರೆದ್ರು ಬೆಲ್ಟೆಲ್ಲ ತೆಗೆದು ಹೊಡೆಯಕ್ಕೆ ಚಾಲು ಮಾಡಿದ್ದಾರೆ. ಚಾಲು ಮಾಡಿದ್ರೆ ನನಗೆ ಬ್ಲೀಡಿಂಗ್ ಬಂತು. ನಾನು ಓಡೋದಿ ಅಪ್ಪ ಕರ್ಕೊಂಡು ಬಂದಿದ್ದೇನೆ. ಎಲ್ಲರೂ ಗುಂಪು ಕೂಡ ಅಪ್ಪ ಮೇಲೆ ಕಲ್ಲಾಗಿ ಹಿಂಗೆ ಮಾಡಿಬಿಟ್ಟು. ನಗರದಲ್ಲಿ ಹೆಚ್ಚಾಗಿರೋ ಗಾಂಜಾ ಸೇವನೆಯೇ ಕೊಲೆಗೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಿದೆ. ರಮೇಶ್ ಸಾವಿಗೆ ಕಾರಣವಾಗಿರುವ ಅವಿನಾಶ್, ಮಾರುತಿ ಹಾಗೂ ಕಿರಣ್ ಗಾಂಜಾ ವ್ಯಸನಿಗಳಂತೆ. ಒಬ್ಬ ಗಾಂಜಾ ಇದ ಗಾಂಜಾ ಮಹಿಮ ನೋಡ್ರಿ, ಇದು ಭಾಳ ಆಗ್ತಾವ ಮಂಟ್ರೋಡ್ನಾಗಲ್ಲ ಹುಬ್ಳಿಯಾಗ ಭಾಳ ಆಗಂಟವ ಗಾಂಜಾ ಕುಡಿದು ಇದು ಮಾಡತ್ತೆ. ಇಲ್ಲಿ ಎನ್ಕೌಂಟ್ರ್ ಆಗ್ಬೇಕು, ಒಂದು ಐದಾರು ಎನ್ಕೌಂಟ್ರ್ ಆದ್ರೆ ಇಂಥವೆಲ್ಲ ಹೆದರಿಕೆ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತೈತಿ. ಇಲ್ಲಾಂದ್ರೆ ಹಿಂಗ ಬಿಟ್ಟಂದ್ರೆ ಒಳಗೆ ಹೋಗಿ ಮತ್ತೆ ಬರ್ತಾರ ಅವರು, ಮತ್ತೆ ಅದಾಗೇನೆ ಮಾಡ್ತಾರೆ. ಕ್ಷುಲ್ಲಕ ಕಾರಣಕ್ಕೆ ಮುಗ್ಧ ಜೀವವೊಂದು ಬಲಿಯಾಗಿದೆ. ಪ್ರೇಮಿಗಳನ್ನ ನೋಡಿದ್ದಕ್ಕೆ ವ್ಯಕ್ತಿಯ ಪ್ರಾಣವೇ ತೆಗೆದಿದ್ದಾರೆ. ಇದರಿಂದ ಅವಳಿ ನಗರದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಯಲ್ಲಪ್ಪ ಸೋಲಾರಗೊಪ್ಪ, ಟಿವಿ 5, ಹುಬ್ಬಳ್ಳಿ.